ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟರು ಹತ್ಯೆ ಪ್ರಕರಣದ ತನಿಖೆಯನ್ನ ಎನ್ಐಎ ಇದೀಗ ಮುಂದುವರಿಸಿದ್ದು. ಎನ್ಐಎ ಅಧಿಕಾರಿಗಳು ಪಿಎಫ್ಐ ಕಾರ್ಯಕರ್ತರ ಬೆನ್ನು ಬಿದ್ದಿದ್ದಾರೆ. ಎಲ್ಲಿ ತನಕ ಬಂದು ತನಿಖೆ, ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ, ಯಾರಿಗೆಲ್ಲ ಹುಡುಕಾಟವನ್ನ ನಡೆಸಿದ್ದಾರೆ ನೋಡ್ಕೋ ಬರೋಣ. ಪ್ರವೀಣ್ ನೆಟ್ಟರು ಹತ್ಯೆಯ ಆರೋಪಿಗಳ ಬೆನ್ನು ಬಿದ್ದ ಎನ್ಐಎ. ತಲೆಮರೆಸಿಕೊಂಡ ಆರೋಪಿಗಳ ಪತ್ತೆಗೆ ಲಕ್ಷಾಂತರ ರೂಪಾಯಿ ಬಹುಮಾನ. ಊರಿಡೀ ವಾಂಟೆಡ್ ಪೋಸ್ಟರ್ ಅಂಟಿಸಿದ ಎನ್ಐಎ ಅಧಿಕಾರಿಗಳು ಕಳೆದ 2022 ಜುಲೈ 26 ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿಯಲ್ಲಿ ದುಷ್ಕರ್ಮಿಗಳಿಂದ ಬಿಜೆಪಿಯ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಬರ್ಬರವಾಗಿ ಹತ್ಯೆಗೀಡಾಗಿದ್ದರು. ಈ ಹತ್ಯೆಯ ಹಿಂದೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಕೈವಾಡ ಬಹಿರಂಗಗೊಂಡ ಬಳಿಕ ಪ್ರಕರಣದ ತನಿಖೆಯನ್ನು ಎನ್ಐಎ ಆರಂಭಿಸಿತ್ತು. ಈ ಹತ್ಯೆಯಲ್ಲಿ ನೇರವಾಗಿ ಭಾಗಿಯಾದ ಹಾಗೂ ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲ ಆರೋಪಿಗಳನ್ನು ಎನ್ಐಎ ಪತ್ತೆ ಹಚ್ಚಿತ್ತು. ಈವರೆಗೂ 17 ಮಂದಿ ಆರೋಪಿಗಳನ್ನು ಬಂಧಿಸಿದ್ದು, ಇನ್ನೂ ಸಾಕಷ್ಟು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಹೀಗಾಗಿ ಆರೋಪಿಗಳ ಪತ್ತೆಗೆ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ 4 ಆರೋಪಿಗಳ ಪತ್ತೆಗೆ ಬಹುಮಾನವನ್ನು ಘೋಷಿಸಿದ ಎನ್ಐಎ ಅಧಿಕಾರಿಗಳು ಆರೋಪಿಗಳ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳು ಮನೆಯಲ್ಲಿಲ್ಲದೇ ಇರೋದ್ರಿಂದ ಅವರ ಮನೆಯ ಗೋಡೆ ಸೇರಿದಂತೆ ಊರಿನ ವಿವಿಧೆಡೆ ವಾಂಟೆಡ್ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಆರೋಪಿಗಳ ಭಾವಚಿತ್ರವಿರುವ ಪೋಸ್ಟರ್ನಲ್ಲಿ ಆರೋಪಿಗಳ ಸುಳಿವನ್ನು ನೀಡಿದವರಿಗೆ ಲಕ್ಷಾಂತರ ರೂಪಾಯಿ ಬಹುಮಾನ ನೀಡಲಾಗುತ್ತೆ ಅಂಥೇಳಿ, ಮಾಹಿತಿ ನೀಡಿದವರ ಹೆಸರನ್ನು ಗೌಪ್ಯವಾಗಿಡುತ್ತೆ ಅಂಥೇಳಿ ಪೋಸ್ಟ್ನಲ್ಲಿ ಬರೆಯಲಾಗಿದೆ. ಪಿಎಫ್ಐ ಕಾರ್ಯಕರ್ತರಾದ ಮಡಿಕೇರಿಯ ತುಫೈಲ್ ಹಾಗೂ ಸುಳ್ಯದ ಬೆಳ್ಳಾರಿಯ ಮುಸ್ತಾಫಾ ಫೈಜಾರ್ನನ್ನು ಪತ್ತೆ ಹಚ್ಚಿದವರಿಗೆ ತಲಾ 5 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ. ಬೆಳ್ಳಾರಿಯ ಅಬೂಬಕರ್ ಸಿದ್ದಿಕ್ ಹಾಗೂ ಕಲ್ಲುಮುಟ್ಲು ಹೌಸು ನಿವಾಸಿ ಉಮರ್ ಫಾರೂಕ್ನನ್ನು ಪತ್ತೆ ಹಚ್ಚಿದವರಿಗೆ ತಲಾ 2 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಲಾಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆಯಲ್ಲಿ ಭಾಗಿಯಾದ ಈ 4 ಆರೋಪಿಗಳ ಪತ್ತೆಗೆ ಎನ್ಐಎ ಒಟ್ಟು 14 ಲಕ್ಷ ಬಹುಮಾನವನ್ನು ಘೋಷಿಸಿದೆ. ಈ ಹಿಂದೆಯೂ ಕೂಡ ಕೆಲ ಆರೋಪಿಗಳ ಪತ್ತೆಗೆ ಎನ್ಐಎ ಲಕ್ಷಾಂತರ ರೂಪಾಯಿ ಬಹುಮಾನವನ್ನು ಘೋಷಿಸಿತ್ತು. ಬಳಿಕ ಆರೋಪಿಗಳ ಬಂಧನವಾಗಿತ್ತು. ಒಟ್ಟಿನಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿದ ಎನ್ಐಎ ಈ ಹತ್ಯೆಯ ಎಲ್ಲ ಆರೋಪಿಗಳನ್ನು ಬಂಧಿಸಲು ಹರಸಾಹಸ ಪಡ್ತಾ ಇದೆ. ಸುಖ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.